ಅನಗತ್ಯವಾಗಿ ಸಂಚರಿಸುವ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕಿ ದಂಡವನ್ನು ವಿಧಿಸುತ್ತಿರುವುದು ಓಕೆ, ಆದರೆ ಜನರು ಮುಗಿಬೀಳುತ್ತಿರುವುದು ಹೋಟೆಲ್ಗಳಿಗೆ ರಿಲೀಫ್ ಯಾಕೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡುತ್ತಿದ್ದು, COVID-19 ನಿಯಂತ್ರಣ ಕನಸು ಇಟ್ಟುಕೊಂಡು ಪ್ರಜ್ಞಾವಂತರಿಗೆ ಈ ಪ್ರಶ್ನೆ ಕಾಡುತ್ತಿದೆ. ಇನ್ನು ಲಾಕ್ಡೌನ್ ಆರಂಭವಾಗಿದ್ದಾಗಿನಿಂದಲೂ ಜನರನ್ನು ನಿಯಂತ್ರಿಸಲು ಜಿಲ್ಲೆಯ ಹುಮನಾಬಾದ್ ಪಟ್ಟಣದಲ್ಲಿ ತಾಲೂಕು ಆಡಳಿತ, ಕಾನೂನು ಸುವ್ಯವಸ್ಥೆ ಹಾಗೂ ಸಂಚಾರ ವಿಭಾಗದ ಪೊಲೀಸರು ಅವಿರತ ಶ್ರಮವಹಿಸುತ್ತಿರುವುದು ಮಾತ್ರವಲ್ಲದೆ ನಿಯಂತ್ರಿಸುವುದರಲ್ಲಿ ಬಹುತೇಕ ಯಶಸ್ಸು ಸಾಧಿಸಿರುವುದು ಆರೋಗ್ಯ ಪೂರ್ಣ ಬೆಳವಣಿಗೆಯಾಗಿದೆ. ಆದರೆ ಅದೇ ಹೋಟೆಲ್ಗಳಲ್ಲಿ ಕೇವಲ ಪಾರ್ಸಲ್ ಮಾತ್ರ ಕೊಡಬಹುದೆಂದು ಸ್ಪಷ್ಟ ಆದೇಶ ಹೊರಡಿಸಿದ್ದರೂ ಕೂಡ ಪಟ್ಟಣದ APMC ಗೇಟ್ ಎದುರಿಗೆ ಇರುವ ಕೆಲವೇ ಕೆಲವು ಹೋಟೆಲ್ಗಳಲ್ಲಿ ಬೆಳಿಗ್ಗೆ ಉಪಹಾರ ಹಾಗೂ ಮಧ್ಯಾಹ್ನದ ಊಟದ ವೇಳೆ ಜನ ಮುಗಿಬೀಳುತ್ತಿದ್ದಾರೆ. ಈ ಎಲ್ಲ ವಿಷಯ ಗೊತ್ತಿದ್ದು ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ರಿಲೀಫ್ ಯಾಕೆ ಕೊಡುತ್ತಿದ್ದಾರೆ, ಜೊತೆಗೆ ಅನಗತ್ಯವಾಗಿ ಹರಟೆ ಹೊಡೆಯುತ್ತಾ ಕುಳಿತುಕೊಳ್ಳುತ್ತಿರುವ ವಿಷಯ ಗೊತ್ತಿದ್ದರೂ ಕೂಡ ಕ್ರಮ ಕೈಗೊಳ್ಳದೆ ಯಾಕೆ ಮುಲಾಜಿಗೆ ಬೀಳುತ್ತಿದ್ದಾರೆ ಎಂಬ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಗಂಭೀರವಾಗಿ ಚರ್ಚೆಯಾಗುತ್ತಿದೆ. ಕೋವಿಡ್ ನಿಯಂತ್ರಣಕ್ಕಾಗಿ 24 ಗಂಟೆಗಳ ಕಾಲ ಸೇವೆಯನ್ನು ನೀಡುತ್ತಿರುವ ಅಧಿಕಾರಿಗಳು ಇಂತಹ ಸಣ್ಣ ಅವ್ಯವಸ್ಥೆ ಕಾರಣ ಸಾರ್ವಜನಿಕರ ಟೀಕೆಗೆ ಗುರಿಯಾಗುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಕೂಡ ನಮ್ಮದಾಗಿದೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೀದರ್. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333. Thanks for watching. Like, comment, share and subscribe to the fast-growing channel BV News, Voice of the People.